ಗೊತ್ತಿದೆ ಮೋದಿ ಅವರು ಈ ಡೆಮೊಕ್ರಸಿನೇ ಮುಗಿಸಬೇಕು ಅಂತ ಮಾಡಿದ್ದಾರೆ ದೇರ್ ಶುಡ್ ನಾಟ್ ಬಿ ಡೆಮೊಕ್ರಸಿ ನೋ ಕಾನ್ಸ್ಟಿಟ್ಯೂಷನ್ ಓನ್ಲಿ ಹಿ ವಾಂಟ್ಸ್ ಟು ರೂಲ್ ಆಸ್ ಎ ಡಿಕ್ಟೇಟರ್ ನಾವೇನಾದರೂ ಅವನಿಗೆ ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಅಂತೂ ಕೊಡೋದು ಬಿಡಿ ನಮ್ಮ ಪ್ರಶ್ನೆಗಳಿಗೆ ಸಮಾಧಾನಕಾರಕವಾಗಿ ಅವ್ರ ಮಂತ್ರಿಗಳು ಕೂಡ ಎದ್ದು ಹೇಳೋದಿಲ್ಲ ರಾಹುಲ್ ಗಾಂಧೀಜಿ ಅವರು ಏನು ತಪ್ಪು ಮಾಡಿದ್ರು ಅವ್ರು ಕೇಳಿದ್ದು ಒಂದೇ ಅವರೇನು ಕೇಳಿದ್ರು ನೋಡಿ ಒಂದು ಅದಾನಿ ಅಂತಕ್ಕಂತ ಬಿಸ್ನೆಸ್ ಮ್ಯಾನು ಇಷ್ಟು ದೊಡ್ಡ ಸಂಪತ್ತನ್ನ ಹೇಗೆ ಗಳಿಸಿದ ಮೊದಲನೇ ಸಲ ಅವನ ಬಂಡವಾಳ ಅದರ ಮೊದಲಿನ ಬಂಡವಾಳ ಲೆಕ್ಕ ಇಡೋದಿಲ್ಲ ನಾನು ಆದರೆ 2014ರಲ್ಲಿ ಅವನ ಆಸ್ತಿ 50,000 ಕೋಟಿ ಇತ್ತು ಅದು ಆದಮೇಲೆ 2020ರಲ್ಲಿ ಅವನ ಆಸ್ತಿ 2,00,000 ಕೋಟಿ ಆಯಿತು 2023ರಲ್ಲಿ ಅವನ ಆಸ್ತಿ 12,00,000 ಕೋಟಿ ಆಯಿತು ಇದು ಎಂತ ಜಾದು ಬಹುಶಃ ಆ ಮೋದಿ ಎಲ್ಲರಿಗಂತ ಜಾದು ಕಡ್ಡಿ ಕೊಟ್ಟರೆ ನಮ್ಮ ದೇಶದೊಳಗೆ ಯಾರು ಕೆಲಸ ಮಾಡೋದೇ ಬೇಕಾಗಿಲ್ಲ 12,00,000 ಈ ಸಂಪತ್ತು ಹೇಗೆ ಬಂತು ಇದೇ ಪ್ರಶ್ನೆ ಅವರು ಕೇಳಿದ್ದು ಮತ್ತೇನು ಕೇಳಿಲ್ಲ ನಿಮ್ಮ ಜೊತೆಯಲ್ಲಿ ಅದಾನಿ ಎಷ್ಟು ಸಲ ಬಂದ ಫಾರಿನ್ಗೆ ನೀವು ಹೋಗೋಕ್ಕಿಂತ ಮುಂಚೆ ಎಷ್ಟು ಸಲ ಅವ ಮುಂದೆ ಹೋಗಿದ್ದ ನಿಮ್ಮ ಜೊತೆಯಲ್ಲಿ ಹೋದ ಮೇಲೆ ಯಾರ್ಯಾರಿಗೆ ಯಾವ ಬಿಸ್ನೆಸ್ ಮ್ಯಾನ್ಗೆ ಅಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡಿದ್ರಿ ಯಾವ್ಯಾವ ಬಿಸ್ನೆಸ್ ಮ್ಯಾನ್ ಜೊತೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀರಿ ಇದೇ ಕೇಳಿದ್ರು ಅವರು ಮತ್ತೆ ಎಲ್ ಐ ಸಿ ದುಡ್ಡು ನೀವು ಅವನಿಗೆ ಲೋನ್ ರೂಪದಲ್ಲಿ ನಿಮ್ಮ ಜನರಿಗೆ ಇಂಡೈರೆಕ್ಟ್ಲಿ ಹೇಳಿ ಕೊಡಿಸ್ತೀರಿ ಪ್ರಾವಿಡೆಂಟ್ ಫಂಡಿನ ದುಡ್ಡು ಶ್ರಮಿಕರ ಬೆವರು ಸುರಿಸಿ ದುಡ್ಡು ಇಡ್ತಾರೆ ಅದರನ್ನು ದುಡ್ಡು ಕೊಡಿಸ್ತೀರಿ ಈಗ ರಾಹುಲ್ ಗಾಂಧೀಜಿ ಅವರು ಹೇಳಿದ್ರು 20,000 ಕೋಟಿ ಈ ಏನು ಬೋಗಸ್ ಕಂಪನಿಗಳಿವೆ ಆ ಬೋಗಸ್ ಕಂಪನಿಗಳಿಗೆ 20,000 ಕೋಟಿ ಎಲ್ಲಿಂದ ಬಂತು ಅದು ಹೇಳಿ ಅದು ಇಷ್ಟು ಕೇಳಿದ ಮೇಲೆ ಅವ್ರಿಗೆ ಅನಿಸ್ತು ನಾವು ಇದರಲ್ಲಿ ಸಿಗ್ಬಿದ್ದಿದ್ದೇವೆ ಈ ರಾಹುಲ್ ಗಾಂಧಿ ಅವರು ಮೆಂಬರ್ ಆದರೆ ನಮ್ಗೆ ಇದೇ ರೀತಿಯಾಗಿ ನಾಳೆ ಹರಾಜು ಹಾಕ್ತಾರೆ ದೇಶದಲ್ಲಿ ಅಂತ ಹೇಳಿ ಅವರಿಗೆ 24 ತಾಸದಲ್ಲಿ ಡಿಸ್ಕ್ವಾಲಿಫಿಕೇಶನ್ ಮಾಡಿದ್ರು ಮನೆ ಖಾಲಿ ಮಾಡಿಸಿದ್ರು ಅವರ ಟೆಲಿಫೋನ್ ಕಟ್ ಮಾಡಿದ್ರು ಅವ್ರ ಸೆಕ್ಯೂರಿಟಿ ಏನ್ ಮಾಡಿಲ್ಲ ಅದೇ ಒಂದು ಬಿಜೆಪಿ ಎಂಪಿ ಅವನಿಗೆ ಅವನು ಒಬ್ಬ ದಲಿತ್ ಡಾಕ್ಟರ್ಗೆ ಟ್ರೀಟ್ಮೆಂಟ್ ಬರಲಿಲ್ಲ ಫೋನ್ ತಗೊಳ್ಳಿಲ್ಲ ಅಂತ ಹೇಳಿ ಅವನು ಕೆನ್ನೆಗೆ ಬಂದು ಹೊಡೆದ 20 ಜನರು ಅದ್ರ ಮೇಲೆ ಕೇಸ್ ಆಯ್ತು ಕೇಸ್ ಆದ್ಮೇಲೆ ಸೆಷನ್ ಕೋರ್ಟ್ನಾಗ ಅವನಿಗೆ ಇದು ಸಿಗ್ಲಿಲ್ಲ ಬೇಲ್ ಸಿಗ್ಲಿಲ್ಲ ಆಮೇಲೆ ಹೈಕೋರ್ಟ್ನಾಗ ಸಿಗ್ಲಿಲ್ಲ ಸುಪ್ರೀಂ ಕೋರ್ಟ್ ಹೋದಾಗನು ಅಲ್ಲಿ ಅವ್ರಿಗೆ ಹೇಳಿದ್ರು ನೀವು ಕ್ಷಮೆ ಕೇಳಿ ಆ ದಲಿತ್ ಡಾಕ್ಟರ್ಗೆ ಮತ್ತು 5,00,000 ರೂಪಾಯಿ ದಂಡ ಕೊಡಿ ಅಂತ ಹೇಳಿದ್ರು ಪೆನಾಲ್ಟಿ ಅವನು ಇದೇ ರೀತಿಯಾಗಿ ಅವನಿಗೆ 29 ದಿವಸ ಸಮಯ ಕೊಟ್ರು 16 ದಿವಸ ಅಂತೂ ಕ್ಲಿಯರ್ ಅವ್ರಿಗೆ ಓಡಾಡಕ್ ಬಿಟ್ರು ಇಲ್ಲಿ ಮುಂಜಾನೆ ಜಜ್ಮೆಂಟ್ ಆಗ್ತದೆ ಮಧ್ಯಾಹ್ನ ಇವ್ರ ಕೈಯಾಗ ಆರ್ಡರ್ ಕೊಡ್ತಾರೆ ಸಾಯಂಕಾಲ ಅದೇ ನೋಟಿಫಿಕೇಶನ್ ಆರ್ಡರ್ ಕಳಿಸಿ ಚೇರ್ಮನ್ ಲಿಂದ ಡಿಸ್ಕ್ವಾಲಿಫೈ ಸ್ಪೀಕರ್ ಲಿಂದ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂದ್ರೆ ಒಂದು ನಾವು ಹೇಳಬಹುದು ಲೈಟ್ನಿಂಗ್ ಸ್ಪೀಡ್ ನಲ್ಲಿ ಆಯ್ತು ಒಂದು ಸರ್ಜಿಕಲ್ ಸ್ಟ್ರೈಕ್ ಯಾರ ಮೇಲೆ ಅಂದ್ರೆ ರಾಹುಲ್ ಗಾಂಧಿ ಅವ್ರ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಮಾಡಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮೋದಿ ಮಾಡ್ರ ಇಂತ ಇವರು ಡೆಮೊಕ್ರಸಿ ಮೇಲೆ ನಂಬಿಕೆ ಇದೇನಾ ಇಂಥವ್ರದ್ದು ಸಂವಿಧಾನ ಮೇಲೆ ನಂಬಿಕೆ ಇದೇನಾ ಇಂಥವ್ರದ್ದು ಕಾನೂನ್ ಮೇಲೆ ನಂಬಿಕೆ ಇದೇನಾ ಅದಕ್ಕಾಗಿ ಅವರು ರಾಹುಲ್ ಗಾಂಧಿ ಅವರ ಬಾಯಿ ಮುಚ್ಚಿಸಬೇಕು ಅಂತ ಹೇಳಿ ಅವರು ಮಾಡಿದಂತ ಭಾಷಣ ಅರ್ಧದ ಮೇಲೆ ತೆಗೆದಾಕಿದ್ರು ನಾನು ಮಾಡಿದಂತ ಭಾಷಣ 30% ತೆಗೆದಾಕಿದ್ರು ಅಂದ್ರೆ ನೀವು ಮಾತಾಡಬೇಡಿ ಕೆಲಸ ಮಾಡಬೇಡಿ ಜನರ ತೊಂದರೆಗಳೇನಿವೆ ಕಷ್ಟೇನೆ
ಯುವಕರಿಗೆ ಇವತ್ತು ಎಂಪ್ಲಾಯ್ಮೆಂಟ್ ಬೇಕು, ಇನ್ಫ್ಲೇಷನ್ ಇದೆ, ಪ್ರತಿಯೊಂದು ಬೆಲೆ ಏರ್ತಾ ಇದೆ, ಬೆಲೆ ಏರಿಕೆ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ಅವರು ಇವತ್ತು ಒಂದು ತಯಾರಿ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ಡಿಸ್ಕ್ವಾಲಿಫೈ ಮಾಡಿದ್ರೆ ಅದಕ್ಕೆ ಮಾತೇ ಆಡಂಗಿಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ.